ಸಚಿವರಿಗೆ ಕಪಾಳ ಮೋಕ್ಷ ಆಗಿತ್ತ ಕುಮಾರಸ್ವಾಮಿ ಅವರ ಈ ಮಾತು ಮಾಡಿಕೊಟ್ಟಿದೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಕುಮಾರಸ್ವಾಮಿಗೂ ಕೂಡ ಕಪಾಳ ಮೋಕ್ಷ ಆಗಿತ್ತು ಅಂತ ಹೇಳಿದ್ರೆ ನಂಬೋಕಾಗುತ್ತಾ ಅಂತ ಅವರು ಪ್ರಶ್ನೆ ಮಾಡ್ತಾರೆ ಯಾಕೆ ಈ ಚರ್ಚೆ ಬಂತು ಸಚಿವರಿಗೆ ಯಾರು ಕಪಾಳ ಮೋಕ್ಷ ಮಾಡೋ ಪರಿಸ್ಥಿತಿ ಬಂತು ಅದರ ವರದಿ ಇಲ್ಲಿದೆ ನೋಡಿ ಸಚಿವ ಚೆಲುವರಾಯ್ ಸ್ವಾಮಿಗೆ ಕಪಾಳ ಮೋಕ್ಷ ನಿಜಾನ ಮಾಜಿ ಎಂಎಲ್ಸಿ ಎಲ್ ಸಿ ಕೀಲಾರ ಜೈರಾಮ್ ಹಲ್ಲೆ ಮಾಡಿದ್ರ ಟ್ರಾನ್ಸ್ಫರ್ ವಿಚಾರದಲ್ಲಿ ಗಲಾಟೆ ಆಯ್ತಾ ಹೌದು ಇಂಥದ್ದೊಂದು ಆರೋಪವನ್ನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಡಿದ್ದಾರೆ ಮೊನ್ನೆ ಹುಣಸೂರಿನ ಹೋಟೆಲ್ ಒಂದರಲ್ಲಿ ವರ್ಗಾವಣೆ ಹಣಕಾಸಿನ ವಿಚಾರದಲ್ಲಿ ಕಿತ್ತಾಡಿಕೊಂಡಿದ್ದು ಕೃಷಿ ಸಚಿವ ಸ್ವಾಮಿ ಮೇಲೆ ಮಾಜಿ ಎಂಎಲ್ಸಿ ಕೀಲಾರ ಜಯರಾಮ್ ಹಲ್ಲೆ ಮಾಡಿದ್ದಾರೆ ಅಂತ ನಿನ್ನೆಯಷ್ಟೇ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ರು ಸಚಿವರ ಮೇಲೆ ಹಲ್ಲೆ ಮಾಡುವಂತಹ ಸ್ಥಿತಿ ರಾಜ್ಯದಲ್ಲಿ ಉದ್ಭವ ಆಗಿದೆ ಅಂತಲೂ ಕುಮಾರಸ್ವಾಮಿ ದುಡ್ಡು ಏನು ತಗೊಂಡು ದುಡ್ಡು ಕೊಟ್ಟಿಲ್ಲ ಅಂತ ಕೊಟ್ಟವನೇ ಕೊಟ್ಟವನೋ ಕೊಟ್ಟಿದಿ ಅವನ್ನ ಕೇಳ್ಕಂತ ಅದೇನೋ ಶುರು ಆಯಿತು ಅಂತ ಯಾರೋ ಹೇಳದ್ರಪ್ಪ ಏನು ಗಲಾಟೆನೋ ಸರ್ಕಾರ ಹೇಳಬೇಕು ಅಲ್ಲ ಓಪನ್ ಆಗಿ ಒಬ್ಬ ಮಂತ್ರಿ ಹಿಡ್ಕೊಂಡು ಹೊಡಿತಾರೆ ಅಂದ್ರೆ ಅಲ್ಲಿಗೆ ರಾಜ್ಯ ಎಲ್ಲಿಗೆ ಬಂದಿದೆ ಅಂತ ಹುಣಸೂರಿನ ನಿಶ್ಚಿತಾರ್ಥ ಕಾರ್ಯಕ್ರಮವೊಂದರಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ ರಾಜ್ಯದ ಸಚಿವರ ಮೇಲೆ ಈ ರೀತಿ ಆಗಿದೆ ಅಂದರೆ ರಾಜ್ಯ ಯಾವ ಸ್ಥಿತಿಗೆ ಬಂದು ನಿಂತಿದೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರುವಂಥದ್ದು ಅವರ ಮೇಲೆ ಅಲ್ಲೆಯಾಗಿದೆ ಕಿಲಾರ ಜಯರಾಮ್ ಎಂಬುವರು ಅಲ್ಲೆಯನ್ನ ಮಾಡಿದ್ದಾರೆ ಇದಕ್ಕೆ ಸರ್ಕಾರ ಸ್ಪಷ್ಟನೆಯನ್ನು ಕೊಡಬೇಕು ಸರ್ಕಾರ ಯಾವ ಹಂತದಲ್ಲಿ ಹೋಗ್ತಾ ಇದೆ ಅನ್ನೋದಕ್ಕೆ ಇದಕ್ಕೆ ಸಾಕ್ಷಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಹೀಗಾಗಿ ಈ ಆರೋಪವನ್ನ ಇದೀಗ ಚನ್ನಪಟ್ಟಣ ಚುನಾವಣಾ ಕಣದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ಹಾಗಿದ್ದು ಹಲ್ಲಿನ ಗಲಾಟೆನ ಮಾತನಾಡಿದ್ದು ಗಲಾಟೆ ಅನ್ನೋದಕ್ಕಾಗುತ್ತಾ ಕುಮಾರಸ್ವಾಮಿಗೆ ಇದು ಚಟ ಸಚಿವ ಇನ್ನು ಕುಮಾರಸ್ವಾಮಿ ಮಾಡಿರುವ ಆರೋಪದ ಬಗ್ಗೆ ಸಚಿವ ಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ ಕೀಲಾರ ಜಯರಾಮ್ ನಮ್ಮ ಹುಡುಗ ಆತನೊಂದಿಗೆ ಯಾವುದೇ ಗಲಾಟೆ ಆಗಿಲ್ಲ ನನ್ನ ಮೇಲೂ ಹಲ್ಲೆ ಕೂಡ ನಡೆದಿಲ್ಲ ಮಾತನಾಡಿದ್ದಕ್ಕೆ ಗಲಾಟೆ ಅನ್ನೋದಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಮೂಲಕ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆದಿದ್ದನ್ನು ಒಪ್ಕೊಂಡಿದ್ದಾರೆ ಈಗಿದ್ರೆ ಹೇಳ್ಬೋದಾಯಿತು ಅಲ್ಲಿ ಯಾವುದು ವಿಚಾರ ಚರ್ಚೆ ಆಗಿಲ್ಲ ಜೈರಾಮ್ ಅವರು ನನಗೆ ನಲವತ್ತು ವರ್ಷದಿಂದ ಪರಿಚಯ ಇರೋರು ನಮ್ಮ ಜಿಲ್ಲೆಯವರು ಅವರು ಚಪ್ಪಲಿ ಕೇಳ್ಕೋತಾರೋ ಚಟ ಕೇಳ್ತಾರೋ ಗೊತ್ತಿಲ್ಲ ಅಲ್ಲಿ ಯಾವುದೇ ಘಟನೆ ನಡೆದಿಲ್ಲ ಅಲ್ಲಿ ಯಾವುದೇ ವರ್ಗಾವಣೆ ವಿಚಾರಕ್ಕೂ ಜಯರಾಮ್ ಅವ್ರಿಗೂ ಸಂಬಂಧನೇ ಇಲ್ಲ ಜೈರಾಮ್ ಅವರು ನನ್ನ ಹತ್ರ ಯಾವತ್ತೂ ಯಾವ ವರ್ಗಾವಣೆ ಹಿಡ್ಕೊಂಡು ಬಂದಿಲ್ಲ ಅಲ್ಲಿ ಯಾವುದೇ ಘಟನೆ ನಡೆದಿಲ್ಲ ಯಾವುದೂ ದೊಡ್ಡ ಚರ್ಚೆನೂ ಆಗಿಲ್ಲ ಕೃಷಿ ಸಚಿವ ಸ್ವಾಮಿ ಮೇಲೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿರೋದನ್ನು ಅವರು ತಳ್ಳಿ ಹಾಕಿದ್ದಾರೆ ನನ್ನ ಮೇಲೆ ಯಾವುದೇ ರೀತಿಯ ಅಲ್ಲೇ ಆಗಿಲ್ಲ ಕೇವಲ ಮಾತುಕತೆ ನಡೆದಿರೋದನ್ನು ಅಲ್ಲೆ ಅನ್ನೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಯಾಕಂದರೆ ಕಿಲಾರ ಜಯರಾಮ್ ಹಾಗೂ ನಾನು ಇಬ್ಬರೂ ಕೂಡ ಸ್ನೇಹಿತರು ಇಬ್ಬರ ನಡುವೆ ಮಾತುಕತೆ ಆಗಿರ್ಬೋದು ಆದರೆ ಗಲಾಟೆ ಜಗಳ ಆ ರೀತಿಯ ಯಾವುದೇ ರೀತಿ ಒಂದು ಘರ್ಷಣೆ ನಡೆದಿಲ್ಲ ಅವರು ರಾಜಕೀಯ ಲಾಭಕ್ಕೋಸ್ಕರ ಈ ರೀತಿ ಮಾತನಾಡ್ತಿದ್ದಾರೆ ಅಂತ ಇದೀಗ ಸ್ವಾಮಿ ಅವರು ತಿರುಗೇಟನ್ನು ನೀಡಿರುವಂಥದ್ದು ಹೆಚ್ ಡಿಕೆನೇ ಕಪಾಳ ಮೋಕ್ಷ ಆಗಿತ್ತ ಯಾರೋ ಹೇಳಿದ್ದು ನಂಬೋಕಾಗುತ್ತಾ ಉಲ್ಟಾ ಪ್ರಶ್ನೆ ಕೇಳಿದ ಡಿ ಸಿ ಎಂ ಡಿ ಕೆ ಶಿ ಈ ಮಧ್ಯೆ ಚೆಲುವರಾಯಸ್ವಾಮಿಗೆ ಕಪಾಳ ಮೋಕ್ಷ ಮಾಡಲಾಗಿದೆ ಎಂದಿರುವ ಕುಮಾರಸ್ವಾಮಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಠಕ್ಕರ್ ನೀಡಿದ್ದಾರೆ ಕುಮಾರಸ್ವಾಮಿ ಯಾರಿಗೋ ಮೋಸ ಮಾಡಿದ್ರು ಅವರಿಗೆ ಯಾರೋ ಕಪಾಳ ಮೋಕ್ಷ ಮಾಡಿದ್ರು ಅಂತ ಯಾರೋ ನನಗೆ ಹೇಳಿದ್ರು ಇದನ್ನು ನಂಬೋದಕ್ಕಾಗುತ್ತಾ ಅಂತ ಡಿ ಕೆ ಶಿ ಪ್ರಶ್ನೆ ಮಾಡಿದ್ದಾರೆ ಚೆಲುವರಾಯ್ ಸ್ವಾಮಿಗೆ ಕಪಾಳ ಮೋಕ್ಷ ಅನ್ನೋ ಸುದ್ದಿಯೆಲ್ಲ ಸುಳ್ಳು ಹೆಚ್ ಡಿ ಕೆ ಎದ್ದು ಬರೀ ಹಿಟ್ ಅಂಡ್ ರನ್ನೇ ಆಗೋಯ್ತು ಅಂತ ಡಿ ಕೆ ಕಾಲೆಳೆದಿದ್ದಾರೆ ಯಾವುದು ಇಲ್ಲವೆಲ್ಲ ಸುಳ್ಳಿನ ಆರೋಪ ನನಗೂ ಯಾರು ಹೇಳಿದ್ರು ಅವ್ರಿಗೂ ಹಿಡ್ಕೊಂಡು ಯಾರು ಕಪಾಲು ಕೊಡಿದ್ರು ಅಂತ ನನ್ನ ಹತ್ರನೂ ಯಾರು ಹೇಳಿದ್ರು ಯಾವುದಾದ್ರು ಆಧಾರ ಇದೆಯಾ ನನಗೂ ಹೇಳಿದ್ರಪ್ಪ ಅವರೇನೋ ಮೋಸ ಮಾಡಿದ್ದಾರಂತೆ ಅವ್ರಿಗೆ ಕಪಾಲು ಕೊಡಿದ್ರು ಅಂತ ಅಂತ ನನಗೂ ಯಾರೋ ಹೇಳಿದ್ರು ಅದನ್ನು ನಾನು ನಂಬಕ್ಕಾಗ್ತದ ನಾನು ಹೇಳೋಕ್ಕಾಗ್ತದ ನಾನು ಹೇಳಕ್ಕೆ ತಯಾರಿಲ್ಲ ಯಾವ ಸಚಿವರಿಗೆ ಯಾರು ಹೊಡೆದು ಇಲ್ಲ ನನಗೆ ಅವ್ರು ಹೊಡೆದಿದ್ದು ಯಾರೋ ಬಂದು ಹೇಳಿದ್ರು ಅದ್ರ ಮೇಲೆ ನಾನು ಹೇಳೋ ಹೇಳೋಕ್ಕಾಗ್ತದ ಬರೀ ಹಿಟ್ಟನ್ ಮಾಡೋಕ್ಕಾಗ್ತದ ಸಚಿವ ಚೆಲುವರಾಯ ಸ್ವಾಮಿ ಮೇಲೆ ಹಲ್ಲೆ ಆಗಿತ್ತು ಅನ್ನುವ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಕುಮಾರಸ್ವಾಮಿ ಅವರಿಗೆ ಕಪಾಳ ಮೋಕ್ಷ ಆಗಿತ್ತು ಅನ್ನುವ ಮೂಲಕವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ ಅವರು ಯಾರಿಗೋ ಮೋಸ ಮಾಡಿದ್ರಂತೆ ಅದಕ್ಕೆ ಅವ್ರ ಮೇಲೆ ಹಲ್ಲೆ ಆಗಿತ್ತಂತೆ ಅಂತ ನನಗೆ ಯಾರೋ ಬಂದು ಹೇಳಿದ್ರು ಅನ್ನುವ ಮಾತನ್ನು ಹೇಳುವ ಮೂಲಕವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಹಲ್ಲೆ ಹೇಳಿಕೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೌಂಟರ್ ಮಾಡಿದ್ದಾರೆ ಒಟ್ಟಲ್ಲಿ ಉಪಚುನಾವಣೆ ಹೊತ್ತಲ್ಲೇ ಸಚಿವರ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿದೆ ಆದರೆ ಇದು ನಿಜವಾಗಿದ್ದರೆ ಇದೊಂದು ಆಘಾತಕಾರಿಯೇ ಸರಿ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿ ವಿ